ಬಂಗಾರಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಕಾರ್ಯಕರ್ತರಿಗೂ ಹಾಗೂ 60 ವರ್ಷ ಮೇಲ್ಪಟ್ಟವರಿಗೆ ಬೂಸ್ಟರ್ ಡೋಸ್ಗೆ ಚಾಲನೆಯನ್ನು ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅವರು ನೀಡಿದ್ದಾರೆ. ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅವರು 2020ರಲ್ಲಿ ಕರೋನಾ ಪಾದಾರ್ಪಣೆ ಮಾಡಿದಾಗ ಇಡೀ ವಿಶ್ವವೇ ಬೆಚ್ಚಿಬಿದ್ದಿತ್ತು. ಮೊದಲನೇ ಅಲೆ ಮುಗಿತು ಅನ್ನುವಷ್ಟರಲ್ಲಿ ಎರಡನೇ ಅಲೆ ವಕ್ರಿಸಿ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡರು. ಈಗ ಮೂರನೇ ಅಲೆ ಪ್ರಾರಂಭವಾಗಿ ಸದಾ ರೋಗಿಗಳ ಸಂಪರ್ಕಕ್ಕೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಬೂಸ್ಟರ್ ಡೋಸ್ ನೀಡಲಾಗುವುದು. ನಂತರ ಫ್ರಂಟ್ಲೈನ್ ವಾರಿಯರ್ಸ್ ಮತ್ತು 60 ವರ್ಷ ಮೇಲ್ಪಟ್ಟವರು ಬೂಸ್ಟರ್ ಡೋಸ್ ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಏನು ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ, ಈ ಬೂಸ್ಟರ್ ಡೋಸನ್ನು ಕೊಡಬೇಕು ಅಂತೇಳಿ ಇವತ್ತು ಸರ್ಕಾರ ತೀರ್ಮಾನ ಮಾಡಿ, ಮೊದಲಿಗೆ ಯಾರು ಆರೋಗ್ಯ ಇಲಾಖೆಯಲ್ಲಿ ರೋಗಿಗಳ ಒಡನಾಟದಲ್ಲಿ ರೋಗಿಗಳ ಮಧ್ಯೆ ಕೆಲಸ ಮಾಡತಕ್ಕಂಥ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ಮತ್ತು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ವಯೋಮಾನದವರು ಕೂಡ ಇವತ್ತು ನಾವು ಎರಡು ಲಸಿಕೆಗಳನ್ನು ಕೊಟ್ಟಿದ್ದೀವಿ. ಮೂರನೇ ಲಸಿಕೆ ಬೂಸ್ಟರ್ ಡೋಸನ್ನು ಹಾಕಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, 2000 ಇಸ್ವಿಯಲ್ಲಿ ಕೊರೋನಾ ಮಹಾಮಾರಿ ಕಾಲಿಟ್ಟಾಗ ಇಡೀ ಪ್ರಪಂಚವೇ ತಲ್ಲಣಗೊಂಡಿದೆ. ಅನೇಕ ಜೀವಗಳು ಬಲಿಯಾದವು ಕೊರೋನಾ ಮಹಾಮಾರಿ. ಇನ್ನೇನಪ್ಪ, ಕೊರೋನಾ ಮುಗಿತಾ ಬಂತು ಅನ್ನೋವಾಗೇನೆ ಎರಡನೇ ಅಲೆ ಮಹಾಮಾರಿ ಬಂತು. ಮೊದಲನೇ ಅಲೆಗಿಂತ ಬಹಳ ಭೀಕರವಾಗಿ ಎರಡನೇ ಅಲೆ ಹಬ್ಬಿಕೊಂಡು ಅನೇಕ ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆಗ ಕನಿಷ್ಠ ಪಕ್ಷ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಸರ್ಕಾರ ವ್ಯಾಕ್ಸಿನೇಷನ್ ಅನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ, ಇದೇ ಆಸ್ಪತ್ರೆಯಲ್ಲೇ ನಾವು ಮೊದಲಿಗೆ ವ್ಯಾಕ್ಸಿನೇಷನನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲರಿಗೂ ಭಯ ಆವತ್ತು, ಇವತ್ತು ನಾನು ಹಾಕ್ಸ್ಕೊಳ್ಳಲ್ಲ ಅಂತ. ಯಾಕಂದರೆ ಮಾಧ್ಯಮಗಳಲ್ಲಿ ಆ ಲಸಿಕೆ ಹಾಕ್ಸ್ಕೊಂಡ್ರೆ ವ್ಯತ್ಯಾಸ ಆಗುತ್ತೆ, ಜೀವ ಹಾನಿಯಾಗುತ್ತೆ ಅಂತೆಲ್ಲ ಬಿಂಬಿಸ್ಬಿಟ್ಟಿದ್ರು. ಅವತ್ತು ಯಾರೂ ಮುಂದೆ ಬರ್ತಾ ಇರಲಿಲ್ಲ. ಇದೇ ಆಸ್ಪತ್ರೆಯಲ್ಲಿ ನಾವು ಡೋಸ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಭಾಳ ಧೈರ್ಯವಾಗಿ ನಾನು ಹಾಕಿಸ್ಕೊಡ್ತೇನೆ, ನನಗೆ ಔಷಧಿ ಮೇಲೆ ನಂಬಿಕೆ ಇದೆ ಅಂತೇಳಿ ಬಂದಂಥವರು ಇದೇ ಆಸ್ಪತ್ರೆಯ ನೌಕರ ಪ್ರಸಾದ್ ಅವರು. ಬಹುಶಃ ಆತ ಒಂದೇ ಡೋಸ್ ಹಾಕ್ಕೊಂಡ, ಏನೂ ಆಗಿಲ್ಲ. ಎರಡನೇ ಡೋಸ್ ಹಾಕ್ಕೊಂಡ, ಏನೂ ಆಗಿಲ್ಲ. ಅದಕ್ಕೆ ದೇವ ಮಾಡ್ತೀವಿ, ಇವತ್ತು ಮೂರನೇ ಡೋಸ್ಗೆ ನಾನೇ ಹಾಕ್ಸ್ಕೋಬೇಕು ಅಂತ ದೇವ ಬಂದ್ಕೊಂಡಿದೆ ನಮ್ಮ ಮುಂದೆ ಇವತ್ತು. ಯಾಕೆಂದರೆ ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ. ಇವತ್ತು ಮೂರನೇ ಡೋಸ್ ಹಾಕ್ಸ್ಕೊಡ್ತಕ್ಕಂಥದ್ದು ಬಹಳ ಅನಿವಾರ್ಯ ಇದೆ ಇವತ್ತು ನಮಗೆ.